ನಮಸ್ಕಾರ ವೀಕ್ಷಕ್ರೆ ಸೈಬರ್ ಕ್ರೈಮ್ ಅನ್ನೋದು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಒಂದು ಕೋಟಿ ಬಂದಿದೆ ಎರಡು ಕೋಟಿ ಬಂದಿದೆ ಹತ್ತು ಕೋಟಿ ಬಂದಿದೆ ಜಸ್ಟ್ ನೀವು ಟ್ಯಾಕ್ಸ್ ಅಮೌಂಟ್ ಕಟ್ಟಿದ್ರೆ ಸಾಕು ಅಮೌಂಟ್ ರಿಲೀಸ್ ಆಗೋಗುತ್ತೆ ಅಂತ ಹೇಳೋರು ಎಷ್ಟೋ ಮೆಸೇಜ್ಗಳು ಕಳಿಸೋರು ಅದನ್ನ ನಂಬಿ ಮೋಸ ಹೋಗ್ತಾ ಇರೋರು ಈಗಲೂ ಕೂಡ ಇದಾರೆ ಅದಷ್ಟೇ ಅಲ್ಲದೆ ನಿಮ್ಗೆ ಈ ಗೇಮ್ ಅಲ್ಲಿ ಇಷ್ಟು ದುಡ್ಡು ಬರುತ್ತೆ ಈ ಗೇಮ್ ಆಡಿದ್ರೆ ಇಷ್ಟು ಬರುತ್ತೆ ಏವಿಯೇಟರ್ ಅನ್ನೋ ಒಂದು ಗೇಮ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋರು ಜಾಸ್ತಿ ಇದಾರೆ ಅದೇ ರೀತಿ ಎಷ್ಟೋ ಆಪ್ ಗಳು ಬಂದ್ಬಿಡಿದೆ ಈ ಗೆ ನೀವು ಐವತ್ ರೂಪಾಯಿ ಹಾಕಿದ್ರೆ ಸಾಕು ಐದ್ ಸಾವಿರ ಬರುತ್ತೆ ಅಂತ ಹೇಳ್ತಾರೆ ಐವತ್ತು ರೂಪಾಯಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೂರು ರೂಪಾಯಿ ಬರೋಂಗ್ ತೋರಿಸ್ಬಿಡ್ತಾರೆ ಅದಾದ್ಮೇಲೆ ಐದ್ ಸಾವಿರ ಹಾಕಿದ್ಮೇಲೆ ಐದ್ ಸಾವಿರನೂ ಇರಲ್ಲ ಆಪ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ ಹೆಲ್ಪ್ ಲೈನ್ ಅವ್ರು ಯಾರು ಸಪೋರ್ಟ್ ಮಾಡೋದಿಲ್ಲ ಆತರ ಒಂದು ರಿಪೋರ್ಟ್ ಅಂದ್ರೆ ಬೆಂಗಳೂರಲ್ಲೇ ಆಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಒಬ್ರೇ ಲೇಡಿ ಕಳ್ಕೊಂಡಿದ್ದಾರೆ ಯಾವುದೋ ಒಂದು ಫಂಡ್ ಬರುತ್ತೆ ಅಂತ ಹೇಳಿ ಅವರು ಈ ರೀತಿ ಯಾಮಾರಿದ್ದಾರೆ ಅದರಲ್ಲೂ ವಿದ್ಯಾವಂತರಾಗಿ ಈ ರೀತಿ ಯಾಮಾರ್ತಾ ಮಾರ್ತಾ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸುಮಾರು ಐದು ಲಕ್ಷ ರೂಪಾಯಿ ಅವ್ರು ಕೇಳಿದಾಗೆಲ್ಲ ಅಮೌಂಟ್ ರಿಲೀಸ್ ಆಗುತ್ತೆ ಇಷ್ಟು ಮಾಡಿ ಇದಕ್ಕೆ ಇಷ್ಟು ಟ್ರಾನ್ಸ್ಫರ್ ಮಾಡಬೇಕು ಇನ್ನ ಹೋಲ್ಡಿಂಗ್ ಅಲ್ಲಿ ಇದೆ ಆ ಬ್ಯಾಂಕ್ ಇಂದ ರಿಲೀಸ್ ಆಗಿದೆ ನೆಕ್ಸ್ಟ್ ಈ ಬ್ಯಾಂಕ್ ಅಲ್ಲಿ ಹೋಲ್ಡ್ ಆಗಿದೆ ಈ ಬ್ಯಾಂಕ್ ರಿಲೀಸಿಂಗ್ ಗೆ ಇಷ್ಟು ಟ್ಯಾಕ್ಸ್ ಕಟ್ಬೇಕು ಈ ಪ್ರೊಸೆಸಿಂಗ್ ಚಾರ್ಜ್ ಇಷ್ಟು ಈ ತರ ಹೇಳಿ 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 ಸುಮಾರು ಐದು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ಸೈಬರ್ ಕ್ರೈಮ್ ಇನ್ಸಿಡೆಂಟ್ ರಿಪೋರ್ಟ್ ನಮಗ್ ಗೊತ್ತಿರುವಂತ ಪೊಲೀಸ್ ಅಧಿಕಾರಿ ಅವರು ಜನಕ್ಕೆ ಇನ್ಫಾರ್ಮೇಶನ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ರಿಟೈರ್ಡ್ ಎಸ್ ಪಿ ಶರಣಪ್ಪ ಸರ್ ಅವರು ಏನಂದ್ರೆ ಇದರಲ್ಲಿ ಸೈಬರ್ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಜನ ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇಲ್ಲಿ ನೋಡಬಹುದು ವಿಕ್ಟಿಮ್ ಅಂದ್ರೆ ಇವರು ಕಳ್ಕೊಂಡಿರುವಂತ ಅಮೌಂಟ್ ಡೀಟೇಲ್ಸ್ ಇಲ್ಲಿದೆ ಯಾವ್ಯಾವ ಡೇಟ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ವಾಟ್ಸಪ್ ಚಾಟ್ ಡೀಟೇಲ್ಸ್ ನಮಗ್ ಶೇರ್ ಮಾಡಿದ್ದಾರೆ ಪ್ಲಸ್ ಇದು ಬಂದು ಕ್ರೈಮ್ ಕಂಪ್ಲೇಂಟ್ ವೈಟ್ ಫೀಲ್ಡ್ ಅಲ್ಲಿ ರಿಜಿಸ್ಟರ್ ಆಗಿದೆ ಪ್ಲಸ್ ಎಷ್ಟು ಅಮೌಂಟ್ ಲಾಸ್ ಆಗಿದೆ ಎಲ್ಲಾ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ ಪ್ಲಸ್ ಅವ್ರ ಜೊತೆ ಆಗಿರುವಂತ ಕಾನ್ವರ್ಸೇಷನ್ ವಾಟ್ಸ್ಆಪ್ ಅಲ್ಲಿ ಆಗಿದೆ ವಾಟ್ಸ್ಆಪ್ ಅಲ್ಲಿ ಈ ತರ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಇಷ್ಟು ಕಟ್ಟಿ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಅಮೌಂಟ್ ಕಟ್ಟಿಸ್ಕೊಂಡಿದ್ದಾರೆ ಅದಾದ್ಮೇಲೆ ಇಲ್ಲಿ ಹೋಲ್ಡ್ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ನಾವೇನು ಅಂದ್ರೆ ಐವತ್ ಲಕ್ಷ ಒಂದು ಕೋಟಿ ಬರುತ್ತೆ ಅಂತ ಒಂದು ಆಸೆನಲ್ಲಿ ದುಡ್ಡು ಹಾಕ್ಬಿಡ್ತೀವಿ ಬಟ್ ಯಾರ್ ಕೊಡ್ತಾರೆ ಐವತ್ತು ಲಕ್ಷ ಒಂದು ಕೋಟಿ ಯಾವ ಬೇಸ್ ಮೇಲೆ ಕೊಡ್ತಾರೆ ಅದೆಲ್ಲ ಯೋಚನೆ ಮಾಡಬೇಕೋ ಬೇಡವೋ ಜನಕ್ಕೆ ಕಣ್ಣು ಹೆಮಾಸುವಂತ ಕೆಲಸಗಳು ತುಂಬ ಆಗೋಗ್ಬಿಡುತ್ತೆ ಫಸ್ಟ್ ಏನ್ ಮಾಡ್ತಾರೆ ಈ ತರನೇ ಎಷ್ಟು ಕೆಲಸಗಳು ಬಂದಿದೆ ಏನಂದ್ರೆ ಫಸ್ಟ್ ನೀವು ನೂರು ರೂಪಾಯಿ ಕಟ್ಟಿದ್ರೆ ಸಾಕು ಐನೂರು ರೂಪಾಯಿ ಬರುತ್ತೆ ಅಂತ ಐನೂರು ರೂಪಾಯಿ ಹಾಕ್ತಾರೆ ಐನೂರು ರೂಪಾಯಿ ಕಟ್ಟಾದ್ಮೇಲೆ ಎರಡ್ ಸಾವಿರ ಕಟ್ಟಿದ್ರೆ ಹತ್ತು ಸಾವಿರ ಬರುತ್ತೆ ಅಂತ ಹಾಕ್ತಾರೆ ನಾವೆರಡ್ ಸಾವಿರ ಖುಷಿಯಿಂದ ಕಟ್ಬಿಡ್ತೀವಿ ಹತ್ತು ಸಾವಿರ ಬರುತ್ತಲ್ಲ ಅಂತ ಹತ್ತು ಸಾವಿರನು ಬಂದ್ಬಿಡುತ್ತೆ ಅದಾದ್ಮೇಲೆ ಒಂದ್ ಲಕ್ಷ ಕಟ್ಟಿದ್ರೆ ನಿಮಗೆ ಹತ್ತು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ ಒಂದ್ ಲಕ್ಷ ಕಟ್ಟಿದ್ರೆ ನೆಕ್ಸ್ಟ್ ಫೋನು ಇರಲ್ಲ ವಾಟ್ಸಪ್ ಇರಲ್ಲ ಮೇಲು ಇರಲ್ಲ ಕಾಂಟ್ಯಾಕ್ಟ್ ಇರಲ್ಲ ಆ ತರ ಪರಿಸ್ಥಿತಿಗಳು ಎಷ್ಟೋ ಆಗ್ತಾ ಇದೆ ಅದನ್ನೇ ಸೈಬರ್ ಕ್ರೈಮ್ ಅಲ್ಲಿ ಈಗ ಕಂಡು ಹಿಡಿತಾ ಇರೋದು ಕಂಪ್ಲೇಂಟ್ಗಳು ದಿನಕ್ಕೆ ಏನಿಲ್ಲ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಸುಮಾರು ನೂರಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆ ಅದರಲ್ಲೂ ಫೋನ್ ಫ್ರಾಡಿಂಗ್ ಇಂದ ಈ ಅಪ್ಲಿಕೇಶನ್ಗಳಿಂದ ಈ ತರ ಫ್ರಾಡ್ ಅನ್ನೋದು ತುಂಬಾನೇ ಆಗ್ತಾ ಇದೆ ಇಲ್ಲಿ ನೋಡಬಹುದು ಕಂಪ್ಲೇಂಟ್ ಈ ವಾಟ್ಸಪ್ ಡೀಟೇಲ್ಸ್ ಕೂಡ ಅವರು ಶೇರ್ ಮಾಡಿದ್ದಾರೆ ಎಸ್ ಪ್ಲೀಸ್ ಹೆಲ್ಪ್ ಮೀ ಟು ಎಸ್ ಮ್ಯಾಮ್ ಪ್ಲೀಸ್ ಹೆಲ್ಪ್ ಮೀ ವಿತ್ ಮೈ ಮನಿ ಅಂತ ಅವ್ರು ಇನ್ನೊಬ್ರು ಎಸ್ ಆರ್ ಯು ರೆಡಿ ಟು ಫಾರ್ ಯುವರ್ ಟ್ಯಾಕ್ಸಸ್ ಇಲ್ಲಿ ಹಿಂದಿ ಅವರು ಕೆಲವೊಬ್ರು ಈ ತರ ಮಾಡ್ತಾ ಇದಾರೆ ಅಂತ ನಾರ್ತ್ ಇಂಡಿಯಾದಲ್ಲಿ ಕೆಲವಷ್ಟು ವಿಡಿಯೋಗಳನ್ನ ವೈರಲ್ ಮಾಡಿ ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ಇನ್ಕ್ಲೂಡಿಂಗ್ ಅವರೇ ತಿಳಿಸಿದ್ದಾರೆ ನೋಡಿ ಈ ತರ ನೈಸ್ ಆಗಿ ಮಾತಾಡಿ ಬೆಣ್ಣೆ ತರ ಮಾತಾಡಿ ನಮ್ಮನ್ನ ಆಮಾರಿಸುವಂತವ್ರು ಎಷ್ಟೋ ಜನ ಆಗಿದ್ದಾರೆ ಅಂತ ಇದೇ ರೀತಿ ಇದು ಆಗಿರೋದು ಇಲ್ಲಿ ಇವ್ರು ಕೇಳ್ತಾರೆ ಹಲೋ ಆರ್ ಯು ಹಿಯರ್ ಮ್ಯಾಮ್ ಅಂತ ಕೇಳಿದ್ರೆ ಎಸ್ ಹನಿ ಐ ಆಮ್ ಹಿಯರ್ ಇಲ್ಲಿ ಏನಂದ್ರೆ ಕ್ಲೀನ್ ಆಗಿ ತಲೆ ಸಾವಿರ ಕೆಲಸಗಳು ಆಗುತ್ತೆ ಕೊನೆಗೆ ಏನಾಯ್ತು ಅಂತಾನು ಗೊತ್ತಾಗೋದಿಲ್ಲ ಯಾರು ದುಡ್ಡು ತಗೊಂಡ್ರು ಅಂತನೂ ಗೊತ್ತಾಗೋದಿಲ್ಲ ಇಲ್ಲಿ ಕಂಪ್ಲೇಂಟ್ ಡೀಟೇಲ್ಸ್ ಅಲ್ಲಿ ನೋಡಬಹುದು ಫಸ್ಟ್ ಅವರು ಕಾಲ್ ಮಾಡಿರೋದು ಎಂಟನೇ ತಾರೀಕು ಎರಡನೇ ತಿಂಗಳು ಫಸ್ಟ್ ಐದು ಐವತ್ತು ಸಾವಿರ ರೂಪಾಯಿ ಹಾಕಿಸ್ಕೊಂಡಿದ್ದಾರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಅದು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಹಾಕಿಸ್ಕೊಂಡಿದ್ದಾರೆ ಎರಡನೇ ತಾರೀಕು ಎಂಟನೇ ತಾರೀಕು ಎರಡನೇ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಆಗಿರುವಂತ ಕೇಸ್ ಇದು ಫಸ್ಟ್ ಆ ಡೇಟ್ ಅಲ್ಲಿ ಆಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಲ್ಡ್ ಆಗಿದೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿ ಮತ್ತೆ ಇಪ್ಪತ್ತೈದು ಸಾವಿರ ಹಾಕಿಸ್ಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಇಂದ ಮತ್ತೆ ಹನ್ನೆರಡನೇ ತಾರೀಕು ಇಲ್ಲ ಇದೇನೋ ಹೋಲ್ಡ್ ಆಗಿದೆ ಬೇರೆ ತರ ಆಗಿದೆ ಮತ್ತೆ ಐವತ್ತು ಸಾವಿರ ಹಾಕಿಸ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲೆಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನಿಮಗೆ ಅದರಲ್ಲಿ ಒಂದೊಂದೇ ಹೇಳ್ತಾ ಹೇಳ್ತಾ ಹನ್ನೆರಡನೇ ತಾರೀಕು ಸುಮಾರು ಅವ್ರು ಹಾಕಿಸ್ಕೊಂಡಿರುವಂತ ದುಡ್ಡು ಬಂದು ಒಂದು ಕಾಲ್ ಲಕ್ಷ ಇವರು ಏನೋ ದುಡ್ಡು ಬರುತ್ತೆ ಅಂತ ಆಸೆನಲ್ಲಿ ಹಾಕಿ 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 ಎಷ್ಟು ದುಡ್ಡು ಹಾಕಿದರೆ ಇಲ್ಲಿ ನೋಡಬಹುದು ನೀವು ಟೋಟಲ್ ಆಗಿ ಯಾವತ್ತಾವತ್ ಎಷ್ಟೆಷ್ಟು ಅಮೌಂಟ್ನ ಅವ್ರಿಗೆ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿದೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಕೌಂಟ್ ನಂಬರ್ ಯಾವ ಅಕೌಂಟ್ ಇಂದ ಎಷ್ಟು ದುಡ್ಡು ಹೋಗಿದೆ ಅಂತ ಅದು ಯಾವ ಬ್ಯಾಂಕಿಂದ ಹೇಗೆ ಟ್ರಾನ್ಸ್ಫರ್ ಆಗಿದೆ ಆನ್ಲೈನ್ ಟ್ರಾನ್ಸ್ಫರ್ ಎಲ್ಲ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಿದರೆ ಫೈನಲ್ ಆಗಿ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಆಗಿರೋದು ಇದನ್ನ ಎವಿಡೆನ್ಸ್ ಆಗಿ ಸಪೋರ್ಟಿಂಗ್ ಎವಿಡೆನ್ಸ್ ಆಗಿ ಪೊಲೀಸ್ನವ್ರಿಗೂ ಕೊಟ್ಟಿದ್ದಾರೆ ಪ್ಲೀಸ್ ಪ್ರೊವೈಡ್ ಎನಿ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಕೇಳಿದಾಗ ಕಾಲರ್ ಇನ್ಫಾರ್ಮ್ ಟು ಕಾಲರ್ ಇನ್ಫಾರ್ಮ್ ದ ಶಿ ಲಾಸ್ಟ್ ಅರೌಂಡ್ ಫೈವ್ ಲ್ಯಾಕ್ಸ್ ಶಿ ಲಾಸ್ಟ್ ಅಮೌಂಟ್ ಫೈವ್ ಲ್ಯಾಕ್ಸ್ ಫಾರ್ ಡಬಲ್ ಕಮಿಷನ್ ಪರ್ಪಸ್ ಥ್ರೂ ಐ ಎಂ ಪಿ ಎಸ್ ಟ್ರಾನ್ಸಾಕ್ಷನ್ ನೀಡ್ ಸೈಬರ್ ಕ್ರೈಮ್ ಪೊಲೀಸ್ ಹೆಲ್ಪ್ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ ಇಲ್ಲಾಗ್ತಾ ಆಗ್ತಾ ಇಂಥದ್ದೇ ಇವರು ಕೂಡ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರುವಂತವ್ರೆ ಅದರಲ್ಲೂ ಎಜುಕೇಟೆಡ್ ಆದ್ರೆ ಇಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಕಂಪ್ಲೇಂಟ್ ಕೊಟ್ಟಿರೋ ಡೀಟೇಲ್ಸ್ ಇದೆ ಅವ್ರ ಡೀಟೇಲ್ಸ್ ತೋರಿಸೋದಕ್ಕಾಗೋದಿಲ್ಲ ಕಾರಣಗಳು ಆತರ ಇರುತ್ತವೆ ಫೋನ್ ನಂಬರ್ ಎಲ್ಲ ಅಡ್ರೆಸ್ ಎಲ್ಲ ಅದರಲ್ಲಿ ಇರೋದ್ರಿಂದ ಕಂಪ್ಲೇಂಟ್ ಡೀಟೇಲ್ಸ್ ನಾನು ಆಗೋದಿಲ್ಲ ಜಸ್ಟ್ ಆ ಕಂಪ್ಲೇಂಟ್ ಕೇಸ್ ನಂಬರ್ ಮಾತ್ರ ನೋಡ್ಕೋಬಹುದು ನೀವು ಇದು ಒರಿಜಿನಲ್ ಅನ್ನೋದಕ್ಕೋಸ್ಕರ ಅಷ್ಟೇ ಇದು ಕರ್ನಾಟಕದಲ್ಲೇ ಆಗಿರೋದು ಅನ್ನೋದು ಮಾತ್ರ ನಾನು ತೋರಿಸ್ತೀನಿ ಇನ್ನ ಈ ರೀತಿ ಅಮರ್ಸ್ ಆರ್ಸ್ ಇರೋರು ತುಂಬಾ ಜನ ಆಗ್ತಾ ಇದ್ದಾರೆ ಈಗಲೂ ಕೂಡ ನಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರ್ತಾ ಇರುತ್ತೆ ಮೇಡಮ್ ನಿಮಗೆ ಇಷ್ಟು ಬರ್ತಾ ಇದೆ ತಗೊಳ್ಳಿ ಅಂತ ಇನ್ನ ಎಷ್ಟೋ ಜನ ಫೋನ್ ಮಾಡ್ತಾರೆ ನಿಮ್ಗೆ ಕೆಲಸ ಬೇಕಾ ಮನೆಯಲ್ಲೇ ಕೂತ್ಕೊಂಡು ಐದು ಸಾವಿರ ಹತ್ತು ಸಾವಿರ ದಿನಕ್ಕೆ ದುಡಿಬಹುದು ಅಂತ ಹೇಳಿ ಮೆಸೇಜ್ ಬರುತ್ತೆ ಆ ಮೆಸೇಜ್ ನೋಡಿ ನಾವೇನ್ ಮಾಡ್ತೀವಿ ಐದು ಸಾವಿರ ಮನೆಯಲ್ಲೇ ಕೂತ್ಕೊಂಡು ದುಡಿಬೋದಲ್ಲ ಇದೆಂಥ ಕೆಲಸ ಇರ್ಬೋದು ಅಂತ ಫೋನ್ ಮಾಡಿ ಕೇಳ್ತೀವಿ ಅಲ್ಲಿ ಹುಡುಗರೆ ಹುಡುಗಿರು ವಾಯಲ್ಲೂ ಮಾತಾಡ್ತಾರೆ ಹುಡುಗಿರು ಆಮರ್ಸ್ ಅವರು ಕೂಡ ಇದ್ದಾರೆ ಅವರು ಅರೆ ಬೇರೆ ಬೆಂದಿರುವಂತ ಅದು ಇದು ಬಳಸಿ ಮಾತಾಡ್ತಾರೆ ಇಂಗ್ಲೀಷು ಹಿಂದಿ ಬಳಸಿ ನಮ್ಮ ಹತ್ರ ಮಾತಾಡ್ತಾರೆ ಆಫೀಸ್ ಅಡ್ರೆಸ್ ಕೇಳಿದ್ರೆ ಯಾವುದೋ ಒಂದು ಆಫೀಸ್ ಫೇಕ್ ಆಫೀಸ್ ಅಡ್ರೆಸ್ ಎಲ್ಲ ಕೊಡ್ತಾರೆ ಆ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ನಾವೇನೋ ಇರ್ಬೋದೇನೋ ಅಂತ ಹೇಳಿ ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತೀವಿ ಫಸ್ಟ್ ಅವ್ರು ಹೇಳ್ತಾರೆ ಸಣ್ಣ ಪುಟ್ಟ ಕೆಲಸ ಹೇಳ್ತಾರೆ ನಿಮ್ಗೆ ನೂರೈವತ್ತು ರೂಪಾಯಿ ಬರುತ್ತೆ ಇದನ್ನ ರಿಪ್ಲೈ ಮಾಡಿ ಇದನ್ನ ಮಾಡಿ ಐನೂರು ರೂಪಾಯಿ ಬರುತ್ತೆ ಆ ಥರ ಎಲ್ಲ ಮಾಡಾದ್ಮೇಲೆ ಕೊನೆಗೆ ಐದು ಸಾವಿರ ಕಟ್ಟಿದ್ರೆ ಈ ತರ ಬರುತ್ತೆ ಹಾಗೆ ನಾವು ನಮ್ಕೇನಲ್ಲಿ ಒಂದ್ಸಲ ನೂರೈವತ್ತು ಕೊಟ್ಟಿರ್ತಾರೆ ಒಂದ್ಸಲ ಐನೂರು ಕೊಟ್ಟಿರ್ತಾರೆ ಅಂತ ಆಗ್ತಾ ಹೋಗ್ತೀವಿ ಅದೇ ಥರನೇ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಾ ಇದೆ ಇನ್ನ ಈ ಸ್ಕ್ಯಾಮು ಐದು ಲಕ್ಷ ಹತ್ತು ಲಕ್ಷ ಸ್ಕ್ಯಾಮ್ ಥರ ಅಂದ್ರೆ ನಿಮಗೆ ಫಾರಿನ್ ಲಾಟ್ರಿ ಅಲಾಟ್ ಆಗಿದೆ ನಿಮ್ಮ ಫೋನ್ ನಂಬರ್ ಗೆ ಫಾರಿನ್ ಇಂದ ಲಾಟ್ರಿ ಅಲಾಟ್ ಆಗಿದೆ ಸುಮಾರು ಐನೂರು ಕೋಟಿ ತನಕ ದುಡ್ಡು ಬರುತ್ತೆ ನೀವು ಜಸ್ಟ್ ಐದು ಲಕ್ಷ ಟ್ಯಾಕ್ಸ್ ಕಟ್ಟಿದ್ರೆ ಅಮೌಂಟ್ ರಿಲೀಸ್ ಮಾಡ್ಬಿಡ್ತಾರೆ ಅಂತ ಅದು ಹೇಗೆ ಐನೂರು ಕೋಟಿ ತನಕ ನಮ್ಮ ಫೋನ್ ನಂಬರ್ ಗೆ ಫಾರಿನ್ ಅಲ್ಲಿ ಅಲಾಟ್ ಆಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಇದನ್ನ ನಂಬಿ ದುಡ್ಡು ಹೆಂಗಾಗ್ತಾರೋ ಗೊತ್ತಿಲ್ಲ ಯಾವತ್ತೇ ಒಂದು ಸಲ ಯೋಚನೆ ಮಾಡಿ ನಮ್ಮ ಫೋನ್ ನಂಬರ್ ಫಾರಿನರ್ಸ್ ಹೆಂಗ್ ಸಿಗುತ್ತೆ ಅವ್ರು ನಮ್ಮ ಫೋನ್ ನಂಬರ್ ನ ಲಾಟರಿ ಟಿಕೆಟ್ ಹೆಂಗ್ ಬಳಸಿರ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿ ನಾವು ದುಡ್ಡು ಹಾಕ್ಬೇಕು ಬೇಡವೋ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ಆದ್ರೂ ನಾವು ಯೋಚನೆ ಮಾಡೋದಿಲ್ಲ ಏನೋ ದುಡ್ಡು ಬಂದ್ಬಿಡುತ್ತೆ ಅಂತ ಪಟ್ಟಂತ ಎಲ್ಲೋ ಸಾಲ ಸುಲಭ ಮಾಡ ಹಾಕ್ಬಿಡ್ತೀವಿ ಆ ದುಡ್ಡು ಹೊರಟೋಗುತ್ತೆ ಈ ತರ ಸ್ಕ್ಯಾಮ್ ಗಳ ಬಗ್ಗೆ ಎಚ್ಚರ ಇರಲಿ ನಿಮ್ಗೆ ಈ ತರ ಯಾವುದೇ ಮೆಸೇಜ್ ಬಂದ್ರು ರಿಪ್ಲೈ ಮಾಡೋದಕ್ಕೋಗ್ಬೇಡಿ ಕೆಲವಷ್ಟು ಸಲ ಕೆಲವಷ್ಟು ಅಪ್ಲಿಕೇಶನ್ಗಳು ಬರುತ್ತೆ ಜಸ್ಟ್ ನೀವು ಒಂದ್ ರೂಪಾಯಿ ಎರಡು ರೂಪಾಯಿಗೆ ಇನ್ನ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳು ನೀವು ಐದು ರೂಪಾಯಿ ಕಟ್ಟಿದ್ರೆ ಸಾಕು ದೊಡ್ಡ ಎಲ್ ಇ ಡಿ ಟಿ ವಿ ಬರುತ್ತೆ ಐವತ್ ಸಾವಿರ ರೂಪಾಯಿ ಅಂತ ಬರುತ್ತೆ ಅಲ್ಲೇನ್ ಮಾಡ್ತಾ ಇರ್ತಾರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗ್ಬೋದು ಡೆಬಿಟ್ ಕಾರ್ಡ್ ಆಗ್ಬೋದು ಇದನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಅಪ್ಲಿಕೇಶನ್ ಗಳಲ್ಲಿ ಅಂತ ಅಪ್ಲಿಕೇಶನ್ಗಳು ಜಾಸ್ತಿ ಆಗ್ತಾ ಇದೆ ಅದರಿಂದ ಎಚ್ಚರ ಇರಲಿ ಯಾವ್ದಕ್ಕೆ ಆಗ್ಲಿ ನಮ್ಮ ಕಾರ್ಡ್ ನಂಬರ್ ಓ ಟಿ ಪಿ ಈ ಕಾರ್ಡ್ ಅಲ್ಲಿರುವಂತ ಸಿ ವಿ ನಂಬರ್ ಇದನ್ನೆಲ್ಲ ಹಾಕೋದಕ್ ಮುಂಚೆ ನೋವು ಸಲ ಯೋಚನೆ ಮಾಡಿ ಈ ತರ ಮೆಸೇಜ್ ಮೆಸೇಜ್ಗಳು ನಿಮಗ್ ಬಂದ್ರೆ ನಿಮ್ಗೆ ಏನಾದರೂ ದುಡ್ಡು ಕೇಳ್ತಾ ಇದಾರೆ ಅಂದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳು ಕೊಡಿ ಅಂತವ್ರು ಸಿಕ್ಕಾಕೊಂಡ್ರೆ ಮುಂದೆ ಜನಗಳಿಗೆ ತೊಂದರೆ ಆಗೋದು ಕಡಿಮೆ ಆಗಬಹುದು ಇಲ್ಲ ಅಂದ್ರೆ ಈ ತರ ದುಡ್ಡು ಕಟ್ಕೊಳ್ಳೋರು ಜಾಸ್ತಿ ಜನ ಆಗ್ತಾನೆ ಇರ್ತಾರೆ ಕಣ್ಣು ಮುಂದೆ ನೋಡ್ತಾ ಇದೀವಿ ಐದು ಲಕ್ಷ ಹೇಗ್ ವಸೂಲಿ ಮಾಡಿದರೆ ವಿತಿನ್ ಒನ್ ವೀಕ್ ಅಲ್ಲಿ ಐದು ಲಕ್ಷ ವಸೂಲಿ ಮಾಡಿದ್ದಾರೆ ಅಂದ್ರೆ ಯಾಮಾರ್ಸ್ ಅವರು ಯಾವ ಮಟ್ಟಕ್ಕೆ ಜನರನ್ನ ಆಮರಿಸ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ನಾವೇನ್ ಮಾಡ್ತೀವಿ ಐವತ್ ಸಾವಿರ ಕಳ್ಕೊಂಡ್ಬಿಟ್ವಿ ಅಂತ ನೆಕ್ಸ್ಟ್ ಇನ್ನೊಂದ್ ಇಪ್ಪತ್ತೈದು ಸಾವಿರ ಸಾಲ ಮಾಡ್ಕೊಟ್ಬಿಡ್ತೀವಿ ಐವತ್ ಸಾವಿರ ಹೋಯ್ತು ಅಂತ ಅವಾಗ ಬಿಟ್ಬಿಟ್ಟಿದ್ರು ಆಗೋಗಿರುತ್ತೆ ಇಲ್ಲ ಬಂದೇ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಮುಟ್ಟಿಸ್ತಾರೆ ಆ ಕಾನ್ಫಿಡೆನ್ಸ್ ಇಂದ ನಾವು ದುಡ್ಡು ಆಗ್ತಾನೆ ಇರ್ತೀವಿ ಕೊನೆಗೆ ದುಡ್ಡು ಹೋಗುತ್ತೆ ಈ ತರದ ಕ್ಯಾಮಾರದಕ್ಕೆ ಹೋಗ್ಬೇಡಿ ಸೈಬರ್ ಕ್ರೈಮ್ ಗಳು ಜಾಸ್ತಿ ಆಗ್ತಾ ಇದೆ ಸೈಬರ್ ಕ್ರೈಮ್ ಇಂದ ಇವ್ರೊಬ್ರೆ ಬೆಂಗಳೂರಿನವರೇ ಸುಮಾರು ಐದು ಲಕ್ಷ ರೂಪಾಯಿ ಕಳ್ಕೊಂಡು ಕೇಸ್ ಫೈಲ್ ಮಾಡಿದ್ದಾರೆ ಫೀಲ್ಡ್ ಅಲ್ಲಿ ಇರುವಂತವ್ರು ಮಾದೇವ್ಪುರದಲ್ಲಿ ಇರುವಂತವ್ರು ಇದ್ರ ಬಗ್ಗೆ ನಿಮ್ಗೂ ಹೆಚ್ಚರ ಇರಲಿ ನಿಮ್ಗೆ ಈ ವಿಷಯಗಳು ತಿಳಿಸ್ತಾ ಇರೋ ಕಾರಣ ಬಂದು ಸೈಬರ್ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ನೀವು ಇದ್ರ ಬಗ್ಗೆ ಎಚ್ಚರ ವಹಿಸಿ ಯಾರಿಗೂ ಯಾವುದೇ ಕಾರಣಕ್ಕೂ ದುಡ್ಡು ಹಾಕೋದಕ್ಕೆ ಮುಂಚೆ ಇವರು ಫೇಕ ರಿಯಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವುದೇ ಆಗಲಿ ನಿಮ್ಗೆ ಡೌಟ್ ಬಂತು ಅಂದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಿ ಈ ತರ ಆಗ್ತಾ ಇದೆ ನೋಡಿ ಅಂತ ಬೇರೆಯವ್ರನ್ನು ಎಚ್ಚರಿಸೋ ಕೆಲಸ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್